ಸಿದ್ದರಾಮಯ್ಯ ಮತ್ತೆ ದೇವೇಗೌಡರು ಎಲ್ಲರೂ ಒಂದಾಗ ಸಾಧ್ಯ ಏನ್ರಿ? ಅದು ಒಳ್ಳೆ ಒಳ್ಳೆ ಯಾರು ಯಾರು ಮುಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಒಬ್ಬರಿಗೊಬ್ಬರು ಬೀರ್ಸೋರು ಅವ್ರು ಎಂದು ಒಂದಾಗಲ್ಲ. ನಾನು ಹೇಳಿದೆ, ಇವತ್ತು ಆಡಳಿತ ಇದೆಯೇನು, ಅಭಿವೃದ್ಧಿ ಆಗ್ತಾ ಇದೆಯೇನು? ನಾವು ನಮ್ಮ ಹಳ್ಳಿ ಭಾಷೆಗಳಲ್ಲಿ ಹೇಳ್ತೇವೆ, ಎರಡು ಗೂಳಿಗಳ ಜಗಳದಲ್ಲಿ ಜೋಳದ ರಾಶಿ ಹಾಳಾಯಿತು ಅಂತ ಅಭಿಪ್ರಾಯ. ಒಂದು ದಿನ ಸಾಮರಸ್ಯ ಇಲ್ಲ, ಒಂದಿನೂ ಹೊಂದಾಣಿಕೆ ಇಲ್ಲ. ಕಳೆದ 8 ತಿಂಗಳಿಂದೆ ಕುಮಾರಸ್ವಾಮಿ ಪರ್ವ, ಕುಮಾರ ಪರ್ವ ಏನ್ರಿ ನಿಮ್ದು? ಸಿದ್ದರಾಮಯ್ಯನವ್ರನ್ನ ಆಡಳಿತ ನಡೆಸಬೇಕು, ತುರಂಕಾರಿಗೆ ಬುದ್ಧಿ ಕಲಿಸಬೇಕು. ಏನ್ ಕೂಗಿದ್ದೆ ಕೂಗಿದ್ದು, ಏನ್ ಮಾಡಿದ್ದು? ಇದೇ ಮೈಸೂರಲ್ಲೇ ಕಲ್ ಶುರು ಆಗಿದ್ದು ಕುಮಾರ ಪರ್ವ. ಇವತ್ತು ಯಾರ ಜೊತೆಗಿದ್ದೀರಾ? ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, ನಿಮ್ JDS ಎಲ್ಲಿ ಇದೆ? JDS BJPಯ ಟೀಮ್ ಅಂತ ಹೇಳಿದ್ರು. ಇವತ್ತು ಏ ಟೀಮ್ ಅಂತ ಹೇಳಿದ್ರು ಅವ್ರಿಗೆ. ಕುಮಾರಸ್ವಾಮಿ, ನಿಮ್ಮ ಅಪ್ರಾಣೆ ನೀವು ಮುಖ್ಯಮಂತ್ರಿ ಆಗಲ್ಲ. ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಎಲ್ಲಿದ್ರು ಸಿದ್ದರಾಮಯ್ಯನವರು, ನಿಮ್ಮ ಅಪ್ರಾಣೆ ಆಗದಿಲ್ಲ. ಕುಮಾರಸ್ವಾಮಿ ಅಂದಾಗ ಅದೆಲ್ಲ ಮೂಡೇನು ಕೂಡಿಸಿದ್ರು, ಹೂ ಬಿಡಿಸ್ತಾ ಕೂಡಿಲ್ಲ. ಜಾಸ್ತಿ ಆಗದಿದ್ರು ಒಪ್ಪುದು. ನಾನು ಅದಕ್ಕೆ ಹೇಳಿದೆ, 78 ಇರೋದು ಕಾಂಗ್ರೆಸ್, 38 ಇರೋದು JDS. ಚೀಫ್ ಮಿನಿಸ್ಟರ್ ಇರೋದಾರು 38 ಇರೋದು ಮತ್ತೆ ನಮ್ಮ ಕಡೆ ನೀವು ಗಾದೆ ಹೇಳ್ತೀರ, ಎಪ್ಪು ನೀರಾಟಕ್ಕೆ ಕಟ್ಟ ಶಿಕ್ಷೆ ಬಿದ್ದಂಗಾಯ್ತು ಅವ್ರ.